ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಇವಾಗ ಗಂಟೆ ಆಗ್ತಾಯಿದೆ, 10:30 ಆಗ್ತಾ ಇದೆ. ಹಾಗೆ ಮನೆ ಕೆಲಸ ಎಲ್ಲ ಇನ್ನೂ ಮಾಡಬೇಕಷ್ಟೇ, ಏನೂ ಮಾಡಿಲ್ಲ. ನಾಯನ್ನು ಹೊರಗೆ ತಕ್ಕೊಂಡು ಹೋದೆ. ಇವತ್ತು ನಾನು ಕ್ಯಾಪ್ಸಿಕಮ್ ಬೀಜ ಇದೆ ನನ್ನ ಹತ್ರ, ಸೊ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದೆ. ಯಾವಾಗ ಹಾಕೋದು ಯಾವಾಗ ಹಾಕೋದು ಅಂತ ಟೈಮ್ ಸಿಗ್ತಾ ಇರಲಿಲ್ಲ. ಇವತ್ತು ನನಗೆ ಅನಿಸ್ತು ಹಾಕಬೇಕು ಅಂತ, ಬೀಜನ ಹಾಕಬೇಕು ಅಂತ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಒಂದು ಗಿಡ ಇದೆ, ಸೊ ಅದು ಮೇ ಬಿ ತುಂಬ ಅದಕ್ಕೆ ತಿಂಗಳು ಆಯಿತು, ಬಟ್ ಚೆನ್ನಾಗಿ ಕೊಡ್ತೆ. ಮೊದಲಿಗೆ ಸ್ವಲ್ಪ ಸಣ್ಣ ಸಣ್ಣದು ಕೊಡ್ತಾ ಇತ್ತು, ಆಮೇಲೆ ದೊಡ್ಡ ದೊಡ್ಡದು ಕೊಡ್ತಾ ಇತ್ತು. ಸೊ ಇವಾಗ 2 ಇತ್ತು. ನನ್ನ ಮಗಳು ಏನು ಮಾಡಿದಾಳೆ ಅಂತಂದರೆ, ಅದನ್ನು ಕೈಯಲ್ಲಿ ಕಿತ್ತುಬಿಟ್ಟು ಅಡಗಿಸಿಟ್ಟಿದ್ಲು ನನಗೆ ಗೊತ್ತಾಗಬಾರ್ದು ಅಂತ. ನಾನು ನೋಡಬೇಕಾದ್ರೆ 2 ಇರಲಿಲ್ಲ. ತುಂಬ ಬೇಜಾರಾಯಿತು, ಬಿಕಾಸ್ ಅದು ತುಂಬ ದೊಡ್ಡದಾಗಿತ್ತು. ಮೊನ್ನೆ ಒಂದು ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ತುಂಬ ದೊಡ್ಡದಾಗುತ್ತೆ. ಇನ್ನೂ ದೊಡ್ಡದಾಗಬೇಕು ಅಂತ ಅಂದರೆ ನೀವು ಅದಕ್ಕೆ ಆಮೇಲೆ ಫಲವತ್ತಾದ ಗೊಬ್ಬರ ಅದೆಲ್ಲ ಹಾಕಬೇಕಾಗುತ್ತೆ. ಸೊ ನಾನು ಏನು ಹಾಕಿದ್ದೆ ಅಂತಂದರೆ, ನನಗೆ ಸೆಗಣಿ ಸಿಕ್ಕಿತ್ತು ಇಲ್ಲದ, ನಾನು ದಾರಿಯಲ್ಲಿ ಹೋಗಬೇಕಾದ್ರೆ ನನಗೆ ಯಾವಾಗಲೂ ಸಿಗುತ್ತೆ. ಸೊ ಬರಬೇಕಾದ್ರೆ ಅದನ್ನ ತೊಗೊಂಡು ಬರ್ತೀನಿ, ಅದನ್ನು ನನ್ನ ಎಲ್ಲ ಗಿಡಗಳಿಗೆಲ್ಲ ಹಾಕ್ತೀನಿ. ಸೊ ಅದು ಕೂಡ ಒಂದು ಗೊಬ್ಬರ ಥರ ಅದಕ್ಕೆ ಇದಾಗುತ್ತೆ. ಸೊ ಹಾಗೆ ಇವಾಗ ನನ್ನ ಬಾಲ್ದಿ ರೆಡಿ ಇದೆ. ಈ ಬಾಲ್ದಿಯಲ್ಲಿ ನಾನು ಹಾಕಬೇಕು ಅಂತ ಇದ್ದೀನಿ, ನೋಡೋಣ ಮಣ್ಣು ಎಲ್ಲಿ ಸಿಗುತ್ತೆ ಅಂತ. ಮಣ್ಣು ಕಪ್ಪು ಮಣ್ಣಲ್ಲಿ ತುಂಬ ಚೆನ್ನಾಗಾಗುತ್ತೆ. ಸೊ ಆದಷ್ಟು ಕಪ್ಪು ಮಣ್ಣಲ್ಲಿ ಹಾಕೋದನ್ನು ನೋಡಿ, ಇಲ್ಲ ಅಂದರೆ ಗಾರ್ಡನ್ ನಿಮ್ಮ ಮನೆ ಹತ್ರ ಯಾವುದಿದೆ ಆ ಮಣ್ಣು ಮತ್ತು ಕಪ್ಪು ಮಣ್ಣು ಮಿಕ್ಸ್ ಮಾಡಿಬಿಟ್ಟು ಹಾಕೋಬೋದು. ನರ್ಸರಿಯಲ್ಲಿ ನಿಮಗೆ ಕಪ್ಪು ಮಣ್ಣು ಸಿಗುತ್ತೆ, ಬಟ್ ನಾನು ಯಾವುದಕ್ಕೂ ನರ್ಸರಿ ಮಣ್ಣನ್ನು ಯೂಸ್ ಮಾಡಿಲ್ಲ, ನಮ್ಮ ಗಾರ್ಡನ್ ಇದೇ ಯೂಸ್ ಮಾಡಿದ್ದು. ಆದರೆ ಅದನ್ನ ಆವಾಗವಾಗ ನೋಡ್ತಾ ಇರಬೇಕು, ಏನಕ್ಕೆ ಅಂತಂದರೆ ಹುಳ ಎಲ್ಲ ಆಗುತ್ತೆ ಅದಕ್ಕೆ. ಮಣ್ಣು ಜೊತೆ ಸ್ವಲ್ಪ ಬೂದಿ ಬರುತ್ತಲ್ಲ, ಆ್ಯಶ್ ಬರುತ್ತಲ್ಲ, ಅದನ್ನು ಮಿಕ್ಸ್ ಮಾಡಿ, ಆವಾಗ ಹುಳ ಎಲ್ಲ ಬರೋದಿಲ್ಲಂತೆ. ಸೊ ಇವತ್ತು ನಾನು ಹಾಗೆ ಮಾಡಬೇಕು ಅಂತ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ನನ್ನಲ್ಲಿ ಅಷ್ಟು ದೊಡ್ಡ ಗಾರ್ಡನ್ ಏನೂ ಇಲ್ಲ, ಬಟ್ ಮಾಡೋದಕ್ಕೆ ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಣ್ಣಿಗೆ ಸ್ವಲ್ಪ ಬೂದಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ನೀವು ಗಾರ್ಡನ್ನಲ್ಲಿರುವ ಮಣ್ಣು ನ ಹಾಕೋದಕ್ಕಿಂತ ಮುಂಚೆ ಅದರಲ್ಲಿ ಕಲ್ಲೆಲ್ಲ ಇದೆಯಲ್ಲ, ಅದನ್ನೆಲ್ಲ ಡಿವೈಡ್ ಮಾಡ್ಕೋಬೇಕು. ಇದನ್ನು ಇವಾಗ ಹೀಗೆ ಮಾಡ್ತಾ ಇದ್ದೀನಿ ನಾನು, ನೋಡೋಣ ಹೇಗಾಗುತ್ತೆ ಅಂತ. ಇದು 100% ಆಗುತ್ತೆ ಅಂತ ನನಗೆ ಗೊತ್ತಿದೆ. ಸೊ ಅದಕ್ಕೆ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ನೀವು ಒಂದು ಸ್ವಲ್ಪ ಗಾರ್ಡನ್ ಮೇಲೆ, ಅಂದರೆ ನಿಮಗೆ ಟೆನ್ಷನ್ ಆದಾಗ ಇಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆದಾಗ ಜಸ್ಟ್ ಗಾರ್ಡನ್ ಮಾಡಿ, ತುಂಬ ರಿಲ್ಯಾಕ್ಸ್ ಫೀಲ್ ಆಗ್ತೀರಾ ನೀವು. ನಾನು ಇದರಿಂದಲೇ ನಾನು ಶುರು ಮಾಡಿರೋದು ನನ್ನ ಗಾರ್ಡನ್, ಇಲ್ಲಾಂದರೆ ನನಗೆ ಗಾರ್ಡನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಇವಾಗ ನನಗೇನಾದರೂ ಟೆನ್ಷನ್ ಏನಾದರೂ ಆದರೆ ನಾನು ಹೆಚ್ಚಾಗಿ ಗಾರ್ಡನಲ್ಲಿ ಏನಾದರೂ ಒಂದು ಮಾಡೋಕ್ಕೆ ಇಚ್ಛಿಸ್ತೀನಿ. ಅಂದರೆ ಆವಾಗ ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೆ ಈ ರೀತಿ ಮಾಡ್ತೀನಿ. ಇವಾಗ ಮಣ್ಣನ್ನೆಲ್ಲ ಸೈಡಲ್ಲಿ ಹಾಕ್ತಾ ಇದ್ದೀನಿ, ಅಂದರೆ ಕಲ್ಲು ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀನಿ. ನಮ್ಮಲ್ಲಿ ಹುಲ್ಲು ಬೇಗ, ಈ ಬೇಡದ ಹುಲ್ಲು ಇದೆಯಲ್ವ, ಅದು ಬೇಗ ಆಗುತ್ತೆ. ಸೊ ಇದಕ್ಕೆ ಏನಾದರೂ ಒಂದು ಮಾಡಬೇಕಷ್ಟೇ. ಇವಾಗ ಎಲ್ಲ ಮಣ್ಣನ್ನು ತುಂಬಿಸ್ತಾ ಇದ್ದೀನಿ. ಇದಕ್ಕೆ ಬೆಲ್ ಪೆಪ್ಪರ್ ಕ್ಯಾಪ್ಸಿಕಮ್ ಮಾಡೋದು ತುಂಬಾ ಸುಲಭ. ಇದನ್ನು ಇಂಡೋರಲ್ಲಿ ಕೂಡ ಮಾಡ್ಬೋದು, ಔಟ್ಡೋರ್ ಕೂಡ ಮಾಡ್ಬೋದು. ಇಂಡೋರಲ್ಲಿ ಮಾತ್ರ ಸೂರ್ಯನ ಕಿರಣ ನಿಮ್ಗೆ ಸಿಗಲ್ಲ, ಬಟ್ ನೀವು ಹೊರಗಡೆ ಇಡಬೇಕಾಗುತ್ತೆ ಸೂರ್ಯನ ಕಿರಣಕ್ಕೋಸ್ಕರ. ಸೂರ್ಯನ ಕಿರಣ ಇದಕ್ಕೆ ಬೇಕೇ ಬೇಕು. ಇದು 1 ವಾರ ಇಲ್ಲಾಂದರೆ 2 ವಾರ ತೊಗೊಳುತ್ತೆ ಗಿಡ ಆಗೋದಕ್ಕೆ. ಆದಷ್ಟು ಕ್ಯಾಪ್ಸಿಕಮ್ ಆದಮೇಲೆ ನೀವು ಆದಷ್ಟು ಅದನ್ನು ಗಿಡದಲ್ಲೇ ಇರಲಿಕ್ಕೆ ಬಿಡಬೇಕು. ಅದನ್ನು ಬೇಗ ತೆಗೆದ್ರೆ ಅದು ಸಣ್ಣಾಗೆ ನಿಮ್ಗೆ ಕಾಣುತ್ತೆ. ಅದಕ್ಕೆ ಗಿಡದಲ್ಲಿ ನೀವು ಎಷ್ಟು ಇಡ್ತೀರಾ ಅದಷ್ಟು ದೊಡ್ಡದಾಗುತ್ತೆ. ಬಟ್ ಅದಕ್ಕೆ ಎಲ್ಲ ನೀವು ಹಾಕ್ತಾ ಇರಬೇಕು, ಲೈಕ್ ನೀರಿರಲಿ ಮಣ್ಣಿರಲಿ. ಮಣ್ಣು ನಾವು ಏಕೆ ಹಾಕ್ತೀವ, ಅದು ಹಾಕಿದ ಮೇಲೆ ಕೆಳಗಡೆ ಹೋಗ್ತಾನೆ ಇರುತ್ತೆ. ಸೊ ಅದಕ್ಕೆ ನೀವು ಆವಾಗವಾಗ ಮಣ್ಣನ್ನು ಅದಕ್ಕೆ ಹಾಕ್ತಾ ಇರಬೇಕು. ಇವಾಗ ಮಣ್ಣು ನಾನು ಇಷ್ಟೇ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಮತ್ತೆ ಹಾಕೋಬೋದು, ಅಂದರೆ ಗಿಡ ಆದಮೇಲೆ ಮಣ್ಣು ಕೆಳಗೆ ಹೋಗುತ್ತಲ್ವಾ, ಆವಾಗ ಮಣ್ಣು ಪೂರ್ತಿ ಮೇಲ್ ತನಕ ಹಾಕೋಬೇಕು. ನಾನು ಇಲ್ಲಿ ನಿಮಗೆ ಹಕ್ಕಿನ ಕ್ಯಾಪ್ಚರ್ ಮಾಡೋಕ್ಕೆ ಹೋದೆ, ಬಟ್ ಅದು ನನಗೆ ಸಿಗಿಲ್ಲ. ಸೊ ಕ್ಯಾಪ್ಸಿಕಮ್ ಇಲ್ಲಿ ನೀವು ಇನ್ನೊಮ್ಮೆ ಹಕ್ಕಿ ಬಂತು ನೋಡಿ,
ಅದನ್ನು ತೋರಿಸಬೇಕು ಅಂತ. ಇಲ್ಲಿ ಕ್ಯಾಪ್ಸಿಕಮ್ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಇದು ಈ ಬೀಜ ತುಂಬ ಒಣಗಿರಬೇಕು. ಒಂದು ನೀವು ಬಿಸಿಲಲ್ಲಿ ಕೂಡ ಇಡ್ಬೋದು, ಬಟ್ ನಾನು ಇದು ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಸೊ ಹಾಗೆ ಒಳ್ಳೆ ಒಣಗೋಗಿದೆ ಅದು. ಅದನ್ನು ಇವಾಗ ತೆಗ್ದುಬಿಟ್ಟು ನಾನು ಒಳಗಡೆ ಹಾಕ್ತಾ ಇದ್ದೀನಿ, ಇದರಲ್ಲಿ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಕೋಲಲ್ಲಿ ಉಂಟಲ್ವಾ ಒಳಗಡೆ ತನಕ, ಅಂದರೆ ಇವಾಗ ಈ ಬಾಲ್ದಿ ಇದೆ ಅಲ್ಲ ಅದರ ಒಳಗಡೆ ಹಾಕ್ಬಿಟ್ಟು ಆಮೇಲೆ ಬೇಕಾದರೆ ಬೀಜನ ಹಾಕ್ಬೋದು. ಬಟ್ ನಾನು ಹೀಗೆ ಮೇಲೇ ಹಾಕ್ತಾ ಇದ್ದೇನೆ. ಆಮೇಲೆ ಫುಲ್ ಪೂರ್ತಿಯಾಗಿ ನೀರು ಹಾಕಬೇಕು, ನೀರು ಕೆಳಗಡೆ ಹೋಗಬೇಕು ನೀರು. ಸೊ ಅಷ್ಟು ನೀರು ಹಾಕಬೇಕು ನೀವು ಇದಕ್ಕೆ. ಆಮೇಲೆ ಇದನ್ನು ಸೂರ್ಯನ ಕಿರಣಕ್ಕೆ, ಅಂದರೆ ಸೂರ್ಯ ಎಲ್ಲಿದೆಯಾ ಅಲ್ಲಿ ಸ್ವಲ್ಪ ಹೊತ್ತು ಇಡಬೇಕಾಗುತ್ತೆ. ಬಿಕಾಸ್ ಇದಕ್ಕೆ ಸ್ವಲ್ಪ ವಾರ್ಮ್ ಬೇಕು ಈ ಒಂದು ಕ್ಯಾಪ್ಸಿಕಮ್ ಆಗೋದಕ್ಕೆ. ಹಾಗೆ ನಾನು ಇವಾಗ ಹೀಗೆ ಮಾಡ್ತಾ ಸೂರ್ಯನ ಕಿರಣಗಳು ಅದಕ್ಕೆ ಬೀಳಿರಬೇಕು. ಆಮೇಲೆ ದಿನಾಲೂ ಅದಕ್ಕೆ ನೀರು ಬೇಕೇ ಬೇಕು, ನೀರು ಹಾಕಲೇಬೇಕು. ಇವಾಗ ನಾನು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ, ಮತ್ತು ಅದನ್ನ ತೆಗೆದು ಕೆಳಗಡೆ ಇಡಬೇಕು ಅಂತ ಇದ್ದೀನಿ, ನೋಡೋಣ ಹೇಗಾಗುತ್ತೆ. ಬಟಾಣಿ ನೆನೆಯೋಕೆ ಹಾಕಿದ್ದೀನಿ, ಆದರೆ ಇದು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ನೋಡಿ ಈ ರೀತಿ ಇದೆ ನೋಡಿ, ಕೆಲವೊಂದು ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿದೆ. ನೋಡೋಣ ಹೇಗಾಗುತ್ತೆ ಅಂತ. ಮತ್ತೆ ನೀವು ಮಾಡಬೇಕು. ಆಮೇಲೆ ಕಿಚನ್ ನೋಡಿ, ಎಲ್ಲ ಹಾಗೇ ಇದೆ, ಏನು ಮಾಡಿಲ್ಲ. ಇದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ರಸ್ಕ್ ಚೆನ್ನಾಗಿದೆ. ಆಮೇಲೆ ಒಂದು ಹೈಡ್ ಅಂಡ್ ಸೀಕ್ ಬಿಸ್ಕಿಟ್ ತಂದೆ ಅವಳಿಗೆ, ಇನ್ನೊಂದು ಹ್ಯಾಪಿ ಹ್ಯಾಪಿ, ಮತ್ತೊಂದು ಎಣ್ಣೆ ಬೇಕಿತ್ತು. ಆಮೇಲೆ ಎಲ್ಲ ಸೋಪ್ ಮುಗಿತು. ಆಮೇಲೆ ಈರುಳ್ಳಿ. ಪಾತ್ರೆ ತೊಳೆದಕ್ಕಂತ ಹೋದೆ, ಪಂಪ್ ಆನ್ ಮಾಡ್ತೇನೆ, ನೀರೇ ಬರ್ತಾ ಇಲ್ಲ. ನನ್ನ ಕರ್ಮ, ಯಾಕೆ ಪದೇ ಪದೇ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಎಷ್ಟು ರಿಪೇರಿ ಮಾಡಿದ್ರು ಅಷ್ಟೇ ಅದೇ ಆಗೇ ಆಗ್ತಾ ಇದೆ, ಏನು ಅಂತ ನನಗೆ ಗೊತ್ತಾಗಲ್ಲ.